ಮಹಾಲಿಂಗ ಭಾಗವತರು ಚೆನ್ನಾಗಿ ಗೊತ್ತು ನನಗೆ ತುಂಬ ಚೆನ್ನಾಗಿ ಗೊತ್ತು ಅವರು ಯಾರು ಅಂತ ಹೇಳಿದ್ರೆ ಲೀಲಾವತಿ ಅವ್ರ ಯಜಮಾನರು ದೀಪಕ್ ದೀಪು ಅವ್ರು ಕೇಳಿದರೆ ಸರ್ ಹಿರಿಯ ನಟ ಕಲ್ಯಾಣ್ ಕುಮಾರ್ ಅವ್ರ ಬಗ್ಗೆ ಸಮಯ ತಿಳಿದಿರೋದನ್ನ ತಿಳಿಸಿ ಸರ್ ಕಲ್ಯಾಣ್ ಅವರು ಒಬ್ಬ ಮೇಧಾವಿ ನಟ ಮೇಧಾವಿ ನಟ ಏನಂತ ಹೇಳಿದ್ರೆ ಒಂದು ಪೀರಿಯಡ್ಡಲ್ಲಿ ಸಾವಿರದ ಒಂಬೈನೂರ ನನಗೆ ತಿಳಿದ ಮಟ್ಟಿಗೆ ಸಾವಿರದ ಒಂಬೈನೂರ ಐವತ್ತೈದು ಐವತ್ತಾರರ ಸಮಯದಲ್ಲಿ ಮೂರು ಜನ ಕುಮಾರ್ಗಳು ಒಟ್ಟಿಗೆ ಬಂದರು ಐವತ್ತೈದು ಐವತ್ತಾರಲ್ಲಿ ರಾಜ್ಕುಮಾರ್ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಅವರು ಮೂರು ಜನನು ಮೂರು ಡಿಫ್ರೆಂಟ್ ಸಬ್ಜೆಕ್ಟ್ಗಳಲ್ಲಿ ಬಂದರು ಸೊ ಕಲ್ಯಾಣ್ ಕೂಡ ಒಳ್ಳೆ ಐ ತಿಂಕ್ ಕಲ್ಯಾಣ್ ಬಂದಿದ್ದು ಮೊದಲನೇ ಪಿಚ್ಚರ್ ತಿಳಿದ ಮಟ್ಟಿಗೆ ನಟಶೇಖರ ಇರಬೇಕು ಸೊ ನಟಶೇಖರ ಅದರಲ್ಲಿ ಬಂದರು ಆಮೇಲೆ ಅವ್ರ ಹೆಸ್ರು ಮೊದಲು ಚೊಕ್ಕಣ್ಣ ಅಂತ ಏನಾಯಿತು ಅದನ್ನು ಯಾಕೆಂದರೆ ಅವರು ಜಾತಿ ಹೇಳಬಾರ್ದು ಐಂಗಾರ್ ಅವರು ಸೊ ಅಲ್ಲೇ ಜಾಸ್ತಿ ಚೊಕ್ಕಣ ಅದು ಇದು ಇರೋದು ಸೊ ಆ ಥರ ಅವರು ಆಮೇಲೆ ಏನು ಮಾಡಿದ್ರು ಐ ಥಿಂಕ್ ಅದು ಮೊದಲನೇ ಪಿಚ್ಚರು ಸಿ ವಿ ರಾಜು ಅಂತನೇ ಕನಿಸುತ್ತೆ ರಾಜು ಅಂತ ಅವರು ಹಾಂ ಅವರು ಇವನಿಗೆ ಹೆಸರು ಚೇಂಜ್ ಮಾಡಿ ಕಲ್ಯಾಣ್ ಕುಮಾರ್ ಇಟ್ಟರು ಇಲ್ಲಿ ಕೂಡ ನಮಗೆ ಇಲ್ಲಿ ಮುತ್ತುರಾಜು ಹೋಗಿ ರಾಜ್ಕುಮಾರ್ ಆಯಿತು ಎಚ್ ಎಲ್ ಎನ್ ಅವರು ಇವ್ರಿಗೆ ಈ ನಾಮಕರಣ ಮಾಡಿದ್ರು ಉದಯ್ ಕುಮಾರ್ದು ಬೇರೆ ಹೆಸರು ಸೂರ್ಯನಾರಾಯಣ ಏನೋ ಅಂತ ಅವರು ಕೂಡ ಅವ್ರಿಗೂ ಕೂಡ ಬೇರೆ ಹೆಸರು ಬದಲಾಯಿಸ್ತೀವಿ ಮೂರು ಜನದ್ದು ಹೆಸರು ಬದಲಾಯಿಸಾಯ್ತು ಸೊ ಸೊ ಕಲ್ಯಾಣ ಅವ್ರಿಗೆ ಆಗಿನ ಕಾಲದಲ್ಲಿ ನಮ್ಮಲ್ಲಿ ಹೆಂಗೆ ರಾಜ್ಕುಮಾರು ಉದಯ್ ಕುಮಾರ್ ಮಿಂಚಿದ್ರು ಕುಮಾರ್ ನಿಜವಾಗ್ಲೂ ಹೇಳ್ತೀನಿ ಮಿಂಚಿದ್ದು ಎಲ್ಲಿ ಅಂತ ಹೇಳಿದ್ರೆ ಗಂಟಾ ಘೋಷವಾಗಿ ಹೇಳ್ಬೋದು ತಮಿಳು ಚಿತ್ರಗಳಲ್ಲಿ ಬೇಕಾದಷ್ಟು ಚಿತ್ರಗಳಲ್ಲಿ ನೆಂಜಿಲ್ ಅನ್ನೋ ಚಿತ್ರದಲ್ಲಿ ಅವರು ಡಾಕ್ಟ್ರು ಅದೇ ಥರ ಒಂದು ಸ್ವಲ್ಪ ಅದೇ ಚಿತ್ರ ಅಂದರೂ ತಪ್ಪು ಅದೇನೇ ಇಲ್ಲ ಆ ಕಥೆನ ಯಾರೋ ತೊಗೊಂಡು ಬರೆದ್ರು ಅಂತ ಹೇಳಿದ್ರು ಏನೇನಿಲ್ಲ ಬಂಧನದಲ್ಲಿ ವಿಷ್ಣು ಮಾಡಿದಾರಲ್ಲ ಆ ಕ್ಯಾರೆಕ್ಟ್ರನ್ನ ಕಲ್ಯಾಣ ಯಾವಾಗಲೂ ಮಾಡಿದ್ರು ಅದನ್ನು ಸೊ ಅದು ಮಾಡಿದರು ಆಮೇಲೆ ಇನ್ನೊಂದು ಇನ್ನೊಂದು ಚಿತ್ರ ನನಗೆ ನಾನು ನನಗೆ ಬಹಳ ನನಗೆ ಇಷ್ಟ ಅವರ ನಟನೆ ಸೊ ಇನ್ನೊಂದು ನೆಂಜಿಲವರ ಆಲಯಂ ಅಂತ ಮಾಡಿದರು ಅದಾಯಿತು ಇದು ಆಮೇಲೆ ಇನ್ನೊಂದು ನೆಂಜಂ ಮರಪ್ಪದಿಲ್ಲೈ ಅಂತ ಅಂದರೆ ಏನಂತ ಹೇಳಿದ್ರೆ ಈ ಈ ಜನ್ಮ ಜನ್ಮಾಂತರದ್ದು ಇರುತ್ತಲ್ಲ ಋಣ ಯಾವತ್ತೂ ಹೋಗಿರಲ್ಲ ಹಿಂದಿನ ಜನ್ಮದಲ್ಲಿ ಸತ್ತೋದ್ರು ಕೂಡ ಮುಂದಿನ ಜನ್ಮದಲ್ಲಿ ಇನ್ನೊಬ್ಬರು ಇಂದು ಬರ್ತಾರೆ ಆ ಥರದ್ದು ಜನ್ಮ ಜನ್ಮದ ಋಣ ಅನ್ನ ಬಂದ ಚಿತ್ರ ನಂಜಮ್ಮರಪ್ಪದಲ್ಲಿ ಕಲ್ಯಾಣ ಮಾಡಿದ್ದಾರೆ ಅದರಲ್ಲಿ ಇನ್ನೊಬ್ಬರು ನಮ್ ನಂಬಿಯಾರ್ ಅಂತ ಒಬ್ಬರು ಮಾಡಿದ್ದಾರೆ ಇಬ್ಬರು ಅಷ್ಟೇ ಆ ಚಿತ್ರನೇ ತುಂಬ ಚೆನ್ನಾಗಿದೆ ಹಾಡುಗಳು ಚೆನ್ನಾಗಿದೆ ಶ್ರೀಧರ್ ಅಂತ ದೊಡ್ಡ ಡೈರೆಕ್ಟ್ರು ಆ ಕಂಪನಿಯಲ್ಲಿ ಮಾಡಿದವರು ಇವರು ನಮ್ಮ ಕಲ್ಯಾಣವರು ಬೆಕ್ಕಾಸ್ಟ್ ಪಿಚ್ಚರ್ಗಳು ಮಾಡಿದ್ದಾರೆ ಆಮೇಲೆ ಅಯ್ಯೋ ಭಾಳ ವರ್ಷ ಅಲ್ಲೇನೇ ತಮಿಳ್ನಾಡಲ್ಲೇ ಇದ್ದಿದ್ದು ಆಮೇಲೆ ಇನ್ನೊಂದು ಅದು ಬಹಳ ಅದ್ಭುತವಾದ ಚಿತ್ರ ಮಾಡಿದ್ದು ಅಂತ ಹೇಳಿದ್ರೆ ಇದ್ರದ್ದು ಅಮರಶಿಲ್ಪಿ ಜಕಣಾಚಾರಿ ಅಮರಶಿಲ್ಪಿ ಜಕಣಾಚಾರಿಯಲ್ಲಿ ಅದು ಕಲ್ಯಾಣ ಮಾಡಿದ್ರು ಆ ಪಾತ್ರನ ಆದರೆ ಒಂದು ದುರ್ದೈವ ಏನು ಅಂತೇಳಿದ್ರೆ ಮೊದಲು ರಾಜ್ಕುಮಾರ್ನ ಆ ಪಾತ್ರಕ್ಕೆ ಕರೆಸಿದ್ದರು ರಾಜ್ಕುಮಾರ್ ಆ ಪಾತ್ರಕ್ಕೆ ಕರೆಸಿ ರಾಜ್ಕುಮಾರ್ ಮೇಕಪ್ ಮಾಡ್ಕೋತಿರೋ ಟೈಮಲ್ಲಿ ಅದು ಏನಾಯಿತೋ ಏನು ಕತೆನೋ ನಿರ್ಮಾಪಕ ನಿರ್ದೇಶಕರೇ ಅದು ಏನು ಬುದ್ಧಿ ಭ್ರಮಣ ಆಯಿತೋ ಅಥವಾ ಕಲ್ಯಾಣಗೆ ಒಂದು ಪಿಚ್ಚರ್ ಬರೋಕ್ಕೋಸ್ಕರ ಅದ್ಧೂರಿಯಾದ ಚಿತ್ರ ಬರೋಕ್ಕೋಸ್ಕರ ಏನೋ ಅವ್ರು ಬಂದು ರಾಜ್ಕುಮಾರ್ ಸಾರ್ಗೆ ಸರ್ ದಯವಿಡ್ ಶಮಿಸಿ ಸರ್ ಈ ಇದನ್ನು ಮಾಡ್ತಾ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು ಪಾಪ ಮೇಕಪ್ಪ ಕೂತು ಮೇಕಪ್ ಹಚ್ಕೋತಿದ್ದ ರಾಜ್ಕುಮಾರು ಅವತ್ತು ಎಷ್ಟು ನೋವನ್ನ ಅನುಭವಿಸಿ ಮೇಕಪ್ ಕುರ್ಚಿಯಿಂದ ಹಿಡಿದು ಕಾರ್ ರೆಡಿಯಾಗಿದೆ ನೀವು ಹೋಗ್ಬೋದು ರಾಜ್ಕುಮಾರ್ ಸಾರ್ ಅಂದರೆ ನಡ್ಕೊಂಡಿದ್ದೇನೆ ಮನೆಗೆ ಹೋದರು ಅವರು ನಡ್ಕೊಂಡು ಮನೆಗೆ ಹೋಗ್ತಿದ್ದರೂ ಕೂಡ ಅವ್ರಿಗೆ ಮನಸ್ಸಲ್ಲಿ ದುಃಖ ಇತ್ತ ಇದ್ದು ಅದು ಇದ್ದೇ ಇತ್ತು ಕಣ್ಣಲ್ಲಿ ನೀರು ಬಂತು ಏನು ಕತೆನೋ ಒರೆಸ್ಕೊಂಡಿರಬೇಕು ಏಕೆಂದರೆ ಇದನ್ನು ಒಂದು ಸತಿ ನಂಗೆ ರಾಜ್ಕುಮಾರೇ ಹೇಳಿದರು ರಾಜ ಅಣ್ಣ ಹೇಳಿದ್ರಿಂದನೇ ನಾನು ಯಾವುದೋ ಒಂದು ನ್ಯೂಸ್ ಪೇಪರಲ್ಲಿ ಬರ್ದಿದ್ದಕ್ಕೆ ಬ ಏನು ಭಾರ್ಗವ್ ನೀ ಏನೇನೋ ಬರೆದು ಬಿಟ್ಟಿದ್ದೀರಲ್ಲಾದರೂ ಏನೂ ಬರೆದಿಲ್ಲ ಸರ್ ಯಾವ ವಿಷಯ ಇದೆ ತಾನೆ ನಿಜನಾ ಅಂತ ಕೇಳಿದೆ ಹೌದು ಸತ್ಯ ಬರ್ತಿದ್ದೆ ಬಿಡಿ ಸ್ಯಾರಂದೆ ಗೊತ್ತಾಗಲಿ ಬಿಡಿ ಸ್ಯಾರಂದೆ ಸೊ ಆ ಥರ ಬಟ್ ರಾಜ್ಕುಮಾರ್ ಮಾಡಿದರೆ ಅದೊಂಥರ ಇರೋದು ಕಲ್ಯಾಣ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸರೋಜಮ್ಮ ಆಮೇಲೆ ಇನ್ನೊಂದು ಕಲರ್ ಚಿತ್ರ ಅದು ಸೊ ಆ ಥರ ಕಲ್ಯಾಣ್ ಬಹಳ ಚಿತ್ರಗಳಲ್ಲಿ ಮಾಡಿದ್ದಾರೆ ಆಮೇಲೆ ನಾನು ಹೇಳಿದೆ ಹೊಸ ಹೊಸ ಪ್ರತಿಭಾಗಗಳ ಹಳುಬರ್ಗ ಇಳಬರ್ಗೆ ಸ್ವಲ್ಪ ನಾವು ಫೇಡ್ ಔಟ್ ಆಗ್ತಾ ಇರ್ತೀವಿ ಫೇಡ್ ಇನ್ ಫೇಡ್ ಔಟ್ ಅಂತ ಅದಕ್ಕೆ ಹೆಸರು ಸ್ವಲ್ಪ ಅಂದರೆ ಮಾಸ ಹೋಗ್ತಾಯಿದ್ದೀವಿ ಮಾಸ ಇರ್ತೀವಿ ಅಂತ ಆಮೇಲೆ ಪುನಃ ಕಲ್ಯಾಣ್ಗೆ ಇನ್ನೊಂದು ಕಮ್ ಬ್ಯಾಕ್ ಅಂತ ಹೇಳಿದ್ರೆ ಪುನಃ ಕನ್ನಡ ಚಿತ್ರಗಳಲ್ಲಿ ಅವ್ರ ಅಬ್ಬಾಯಿ ನಾಯ್ಡು ಅವರು ಹುಡುಕಿ ಕರ್ಕೊಂಬಂದಿದ್ದಾನೆ ಹಲವಾರು ಚಿತ್ರಗಳು ಅವ್ರ ಪಾತ್ರ ಕೊಟ್ಟರು ಎಲ್ಲ ಚಿತ್ರಗಳು ಚೆನ್ನಾಗಿ ಹೋಯಿತು ಸೊ ಕಲ್ಯಾಣಿಗೆ ಒಂದು ಕಮ್ ಬ್ಯಾಕ್ ಕೊಟ್ಟವ್ರು ನಮ್ಮ ಅಬ್ಬಯ್ ನಾಯ್ಡು ಅವರು ಆ ಚಿತ್ರಗಳೆಲ್ಲನೂ ಚೆನ್ನಾಗಿ ಬಂತು ಬಟ್ ಏನೂ ಮಾಡೋಕ್ಕಾಗಲ್ಲ ನಾನು ಹೇಳ್ತಿದ್ದಂಗೆ ಹೇಳ್ತಿದ್ದಂಗೆ ವಯಸ್ಸಾಗ್ತಾನೆ ಇರುತ್ತೆ ಆಮೇಲೆ ಅವರು ಕೂಡ ಪ್ರೊಡ್ಯೂಸ್ ಮಾಡಿದ್ರು ಡೈರೆಕ್ಟ್ ಮಾಡಿದ್ರು ಎಲ್ಲನೂ ಮಾಡಿದ್ರು ಸಿನಿಮಾದವರು ಬಂದವ್ರಿಗೆಲ್ಲ ಒಂದು ಆ ಚೂಲ್ ಇದ್ದೇ ಇರುತ್ತೆ ಏನು ಅಂತ ಹೇಳಿದ್ರೆ ಪಾರ್ಟ್ ಮಾಡೋರಿಗೆ ಡೈರೆಕ್ಟ್ ಮಾಡೋಕ್ಕು ಡೈರೆಕ್ಟ್ ಮಾಡಿದವ್ರಿಗೆ ಪ್ರೊಡ್ಯೂಸರ್ ಮಾಡೋಕ್ಕೋ ಇವೆಲ್ಲ ಇದ್ದೇ ಇರುತ್ತೆ ಆಮೇಲೆ ಪ್ರೊಡ್ಯೂಸ್ ಮಾಡೋದು ಥಿಯೇಟ್ರ್ ಕಟ್ಟಬೇಕು ಥಿಯೇಟ್ರ್ ಬಾಡಿಗೆ ತೊಗೋಬೇಕು ಥಿಯೇಟ್ರ್ ನಡೆಸಬೇಕು ಇವೆಲ್ಲ ಇದ್ದೇ ಇರುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ಕಲ್ಯಾಣ್ ಕುಮಾರು ಅಷ್ಟೇ ಸೊ ಅಪಾರವಾದ ಆಸ್ತಿ ಸಂಪಾದನೆ ಮಾಡಿದ್ರು ನಾನು ಬುದ್ಧಿ ತಿಳಿದ ಮಟ್ಟಂಗೆ ಅವ್ರ ಥರ ಮೂರೋ ನಾಲ್ಕೋ ಕಾರ್ ಇತ್ತು ಮದ್ರಾಸಲ್ಲಿ ದೊಡ್ಡ ದೊಡ್ಡ ಮನೆಗಳಿತ್ತು ನಾನು ಹೋಗಿ ನೋಡಿದ್ದೀನಿ ಅವ್ರ ಮನೆಯ ನೋಡಿದ ಸೊ ಅಷ್ಟು ದೊಡ್ಡ ಅಷ್ಟು ದೊಡ್ಡ ದೊಡ್ಡ ಮನೆಗಳಿತ್ತು ಆಮೇಲೆ ಹೊಸೂರು ರೋಡಲ್ಲಿ ಹೊಸೂರು ರೋಡಲ್ಲ ಪುರಂ ದಾಟಿದ ಮೇಲೆ ಅಲ್ಲೊಂದು ದೊಡ್ಡ ನಾಲ್ಕು ಎಕರೆ ಏನೋ ಜಾಗ ಇತ್ತು ಅಲ್ಲಿ ಹೋಟ್ಲು ಕೂಡ ಇಟ್ಟಿದ್ದರು ಕಲ್ಯಾಣ ಸೊ ಅದು ಅಂದರೆ ಹೈವೇಲಿ ಯಾರು ಹೋದರೂ ಕೂಡ ಟಿಫನ್ ಗಿಫನ್ ಮಾಡೋಕ್ಕೋಸ್ಕರ ಒಂದು ಹೋಟ್ಲು ಕೂಡ ಇಟ್ಟಿದ್ರು ಸೊ ಇವೆಲ್ಲ ಕಾಲಕ್ರಮೇಣ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಕೂತು ತಿನ್ನುವಾಗ ನಮಗೆ ಎಷ್ಟು ಕುಡಿಕೆ ಹಣ ಇದ್ದರೂ ಸಾಲ್ತು ಅದು ಆಮೇಲೆ ಮೇಲಿಂದ ಮೇಲೆ ಪಿಚ್ಚರ್ ಮಾಡಿದಾಗ ಅಂಥದ್ದು ಏನೂ ಯಶಸ್ಸು ಕಾಣಲಿಲ್ಲ ಪಾಪ ಸೊ ಬಹುಶಃ ಅದರಿಂದ ಸ್ವಲ್ಪ ಹೋಗಿರಬೇಕು ಆಮೇಲೆ ಕೊನೆಯಲ್ಲಿ ಸ್ವಲ್ಪ ಬಹಳ ದುಃಖದಿಂದ ಹೇಳಬೇಕಂತ ಸ್ವಲ್ಪ ಕಷ್ಟಪಟ್ಟರು ಆಮೇಲೆ ಮಕ್ಕಳು ಇಲ್ಲ ಅವ್ರಿಗೆ ಒಬ್ಬ ಮಗುವನ್ನ ದತ್ತನ್ನು ತೊಗೊಂಡ್ರು ಮಗನ ದತ್ತು ತೊಗೊಂಡ್ರು ಅವನು ಕೂಡ ಸೀರಿಯಲ್ಲೇ ಅದರಲ್ಲಿ ಪಾಠ ಮಾಡ್ತಾನೆ ಲಕ್ಷಣ ಇದ್ದಾನೆ ಅವನು ಅವನ ಹೆಸರು ಮಾಡ್ತೆ ಅವನನ್ನು ಕೂಡ ಅವನು ಕೂಡ ನನ್ನ ಮಗಳು ಓದಿದ್ದ ಸ್ಕೂಲಲ್ಲೇನೇ ಅವನು ಓದ್ತಾ ಇದ್ದ ಅಂತ ನಾನು ನನಗೆ ಕೇಳಿಬಂದೆ ಅವರು ಹೆಂಡ್ತೀರು ಕಲ್ಯಾಣ ಹೆಂಡ್ತೀರು ರೇವತಿ ಅಂತ ಅವರು ಕೂಡ ಒಂದು ಕಾಲದಲ್ಲಿ ಪಾಠ ಮಾಡ್ತಾಯಿದ್ದವರು ಆಮೇಲೆ ಯಾವಾಗ ಕಲ್ಯಾಣ ಅವರು ಪ್ರೊಡಕ್ಷನ್ ಗಿಡಕ್ಷನ್ ಮಾಡಿದಾಗ ಅವರು ಡೈರೆಕ್ಷನ್ ಅವ್ರಿಗೆ ಡೈರೆಕ್ಷನ್ ಜೊತೆಗೆ ಇರ್ತಿದ್ರು ಆಮೇಲೆ ಸ್ಕ್ರಿಪ್ಟ್ ಎಲ್ಲ ಬರಿತಾ ಇದ್ದವರು ಸೀನಿಯರ್ ರೇವತಿ ಅಂತ ನಂತರ ಇನ್ನೊಬ್ರು ಜೂನಿಯರ್ ರೇವತಿ ಅಂತ ಬಂದರು ಬಟ್ ಸೀನಿಯರ್ ರೇವತಿ ಹೆಸರು ಮಾಡಿ ಅವರನ್ನ ಕಲ್ಯಾಣನ ಯಾರೂ ಮರೆಯೋಕ್ಕಾಗಲ್ಲ ಹೇಗೆ ನಾವು ರಾಜ್ಕುಮಾರ್ ಉದಯ್ ಕುಮಾರ್ನ ಮರೆಯಲು ಅದೇ ಥರ ಕಲ್ಯಾಣ್ ಕುಮಾರ್ ಕೂಡ ನಾವು ಮರೆಯಲ್ಲ ಪಿ ಡಿ ಕೆ ಅಂತ ಬಗ್ಗೆ ಗೊತ್ತೇ ಪಿ ಡಿ ಕೆ ಪಿ ಡಿ ಕೆ ಅಂದರೆ ಪಿ ಕೆ ತೊಗೊಳ್ಳೋ ಡಿ ಕೆ ತೊಗೊಳ್ಳೋ ಇಲ್ಲಿ ನಿಮ್ಮನ್ನು ದಕ್ಷಿಣ ಕನ್ನಡದವರು ಮಾಡ್ಬಿಡ್ತೀನಿ ಏನಂತೀರ ನೀವು ಸರಿಗಿದ್ರೆ ಸರಿ ಇಲ್ಲ ಇಲ್ಲ ಅಂದರೆ ಅಷ್ಟೇ ಪಿ ಕೆ ಮಾಡಿಬಿಡಿ ಅದನ್ನು ಒಂದೇನಂತ ಹೇಳಿದ್ರೆ ಮಹಾಲಿಂಗ ಭಾಗವತರು ಚೆನ್ನಾಗಿ ಗೊತ್ತು ನನಗೆ ತುಂಬ ಚೆನ್ನಾಗಿ ಗೊತ್ತು ಅವ್ರು ಯಾರು ಅಂತ ಹೇಳಿದರೆ ಲೀಲಾವತಿ ಅವರ ಯಜಮಾನರು ಮೊದಲು ಲೀಲಾವತಿ ಅವ್ರನ್ನ ನಾಟಕದಲ್ಲಿ ಪಾರ್ಟ್ ನಾಟಕದ ಕಂಪ್ನಲ್ಲಿ ಪಾರ್ಟ್ ಮಾಡಿಸೋದು ಆಮೇಲೆ ಅವ್ರನ್ನ ನೋಡ್ಕೊಳ್ಳೋದು ಅವ್ರಿಗೆ ಬೇಕಾದ್ದನ್ನು ಇದು ಮಾಡ್ಕೊಳ್ಳೋದು ಕಂಟ ನಾಟಕದ ಕಂಪನಿ ಕರ್ಕೊಂಡು ಹೋಗೋದು ಆಮೇಲೆ ಅಲ್ಲಿಂದ ಸಿನಿಮಾಗೆ ಬಂದಾಗ ಸಿನಿಮಾಕ್ಕೆ ಜೊ ಜೊಲೆ ಇರ್ತಾಯಿದ್ರು ಅವ್ರ ಕಾರನ್ನ ಇವ್ರ ಇವರೇ ಕಾರು ಓಡಿಸ್ಕೊಂಡು ಲೀಲಾವತಿ ಅವ್ರನ್ನ ಬಿಡ್ತಾಯಿದ್ರು ಸೊ ಒಂದು ರೀತಿ ನೋಡ್ಕೋತಾ ಇದ್ರು ಅಂತ ಹೇಳ್ತಾ ಹೇಳಬಹುದು ಅಥವಾ ಒಂದು ಹೆಜ್ಜೆ ಮುಂದೆ ಹೋದ್ರೂ ಕೂಡ ಮಹಾಲಿಂಗ ಭಾಗವತರು ಅವ್ರ ಯಜಮಾನ್ರು ಅಂತಲೂ ಹೇಳ್ಬೋದು ಇವತ್ತು ಯಾವುದೋ ಒಂದು ಇದಲ್ಲಿ ನೋಡಿದೆ ಲೀಲಾವತಿ ಅವ್ರ ಯಜಮಾನ್ರು ಮಹಾಲಿಂಗ ಭಾಗವತರು ಅಂತಲೇ ಇತ್ತು ಐ ಥಿಂಕ್ ಯಾವುದರಲ್ಲೋ ನೋಡಿದ್ದಕ್ಕೆ ನಾಪಕ ನನಗೆ ಸೊ ಅದು ಆಮೇಲೆ ಒಂದು ಒಂದು ಸತಿ ನಾನು ವಿನೋದ್ ರಾಜನ ಒಂದು ಒಂದು ಪಿಚ್ಚರ್ಗೆ ಬುಕ್ ಮಾಡಬೇಕು ಅಂತ ನಾನು ಹೋಗಿದ್ದೆ ಆವಾಗ ನಾನು ನೋಡಿದಾಗ ಮಹಾಲಿಂಗ ಭಾಗವತರು ಪಾಪ ಅವ್ರಿಗೆ ಅನಾರೋಗ್ಯ ಆಗ್ಬಿಟ್ಟು ಅವ್ರು ಹಾಸಿಗೆಲೇ ಮಲಗಿದ್ರು ಜಾಸ್ತಿ ಏನೂ ಓಡಾಡೋಕ್ಕಾಗ್ತಾ ಇರಲ್ಲ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಬಹಳಿಂದ ಇಟ್ಟಿದ್ದರು ಅಲ್ಲಿ ಅವ್ರನ್ನ ನೋಡ್ಕೊಡೋಕ್ಕೋಸ್ಕರ ಆಮೇಲೆ ತುಂಬ ಸೊ ಆರೋಗ್ಯ ಹದಗೆಟ್ಟಿರಬೇಕು ಆಮೇಲೆ ಅವ್ರು ಹೊರಟೋದ್ರು ಬಟ್ ಲೀಲಾವತಿ ಏಳಗೆಗೆ ಲೀಲಾವತಿ ಏಳಗೆಗೆ ನನಗೆ ತಿಳಿದ ಮಟ್ಟಿಗೆ ಮಹಾಲಿಂಗ ಭಾಗವತನೇ ಕಾರಣಕರ್ತರು ಚಂದ್ರಶೇಖರ್ ಅವರೇ ಇನ್ನು ಏನು ನೀವು ಪ್ರಶ್ನೆ ಕೇಳಿದ್ರೆ ಯಾ ಯಾವುದೋ ಕೇಳಿಗಿದೆ ಅದ್ರಲ್ಲಿ ಗಣೇಶನ್ ಪಾರ್ಟ್ ಮಾಡಿರೋದು ವಿನಾಯಕನ ಪಾರ್ಟ್ ಮಾಡಿರೋರು ಯಾರು ಅಂತ ಕೇಳ್ತಾ ಇದ್ದೀರಲ್ಲ ಕರೆಕ್ಟಾಗಿ ಈಗ ಗಣೇಶನ ಹಬ್ಬ ಬಂದಿದೆ ವಿನಾಯಕ ಚತುರ್ಥಿ ಬಂದಿರೋ ಟೈಮಲ್ಲಿ ನೀವು ಈ ಪ್ರಶ್ನೆ ಕೇಳಿದ್ದಕ್ಕೆ ನನಗೆ ನಿಜವಾಗ್ಲೂ ಸಂತೋಷ ಆಗ್ತಿದೆ ಅವ್ರು ಯಾರು ಅಂತ ಹೇಳಿದ್ರೆ ಗೋಡೆ ಲಕ್ಷ್ಮೀ ನಾರಾಯಣ ಅಂತ ಅದೇನು ಗೋಡೆ ಏನು ಟೈಟ್ಲೋ ಯಾವತ್ತ ಗೊತ್ತಿಲ್ಲ ಗೋಡೆ ಲಕ್ಷ್ಮಿ ನಾರಾಯಣ ಸ್ವಲ್ಪ ದಪ್ಪ ತಪ್ಪಕ್ಕೆ ತುಂಬ ತುಂಬ ಗುಡ್ಡಕ್ಕೆ ಚೆನ್ನಾಗಿರೋರು ಕೆನ್ನೆ ಮಾತ್ರ ಒಂದೊಂದು ಕೂಡ ಒಂದು ನಾಲ್ಕು ನಾಲ್ಕು ಇದು ಮಂಗ್ಳೂರು ಬೋಂಡ ಅಥವಾ ಈ ಥರ ಥರ ಬೋಂಡಗಳ್ತಾ ಹಿಂಗೆ ಇರೋದು ಹ್ಞೂ ಸೊ ಅವರು ಬಹಳ ಒಳ್ಳೆ ವ್ಯಕ್ತಿನೇ ಯಾವುದೂ ಟ್ರಬಲ್ ಇರ್ತಿರಲಿಲ್ಲ ಏನೂ ಮಾಡ್ತಾರಿಲ್ಲ ಈ ಈ ಎಂಟೊಂಬತ್ತು ಜನ ಕಲಾವಿದರ ಜೊತೆ ಸೇರಿದಾಗ ಎಲ್ಲರೂ ಕಲಾವಿದರಾಗ್ಬಿಡ್ತಾರೆ ಎಲ್ಲ ಹಾಸ್ಯ ಕಲಾವಿದರಾಗ್ಬಿಡ್ತಾರೆ ಅದನ್ನು ಮೇರು ಇರೋದು ದ್ವಾರಕೇಶ್ ಅಂಡ್ ಇವರು ದ್ವಾರಕೇಶು ಆಮೇಲೆ ಶಿವರಾಮಣ್ಣ ಆಮೇಲೆ ಉಮೇಶು ಉಮೇಶ್ ತಾನೇ ಉಮೇಶು ರತ್ನಾಕರ್ ಹೀಗೆ ಇದೆ ಒಂದು ದೊಡ್ಡ ಪ ಇದು ಅದರಲ್ಲಿ ಇವರು ಗೋಡೆ ಲಕ್ಷ್ಮೀನಾರಾಯಣ ಕೂಡ ಒಬ್ಬರಿದ್ದಾರೆ ಅವ್ರ ಪಾತ್ರಗಳೂ ಕೂಡ ತುಂಬ ಚೆನ್ನಾಗಿದೆ ಒಂದು ಮಾತ್ರ ನಾನು ಭಾಳ ಯಾವುದೂ ಮರೆಯೋಕ್ಕಾಗದೇ ಇದ್ದದ್ದು ಗೋಡೆ ಲಕ್ಷ್ಮೀನಾರಾಯಣ ಪಾತ್ರ ಅಂದರೆ ಏಯ್ ಗಣಪತಿ ಅದೇನೋ ನೈಸರ್ಗ ಬೇರೆ ಇದೆ ಗಣಪತಿನ ಏನೋ ಇರಬೇಕು ಹೋಗಿದ್ದೆ ತೋಮಾರ ಅಮ್ಮವ್ರು ಮಾಡಿದಾರಲ್ಲ ಉಷ ವಿಷದ ಉಂಡೆ ಅಂತಾರೆ ಓ ಕಟ್ಟೀನಿ ಅಂತ ಹೋಗ್ತಾರೆ ಒಂದು ಕ ಅಲ್ಲಿ ನಾವು ಅವನು ಅವತ್ತನಸ ನಮ್ಮದು ಅಡುಗೆ ಮನೆ ಇತ್ತು ದ್ವಾರಕೇಶ್ ಅವರು ಅಡುಗೆ ಮನೆ ಇಟ್ಟು ಅಡುಗೆ ಮನೆಯಲ್ಲಿ ಎಲ್ರಿಗೂ ಒಳ್ಳೊಳ್ಳೆ ಬೇಕಾದ ಅಡುಗೆಗಳು ಮಾಡಿಸಿ ಬಡಿಸ್ತಾಯಿದ್ರು ಕಂಪ್ನಿಗಳಿಗೆ ಅವತ್ತನಸಾನ ಏನು ಅಂತೇಳಿ ಉಂಡೆ ಮಾಡಬೇಕು ಅದು ಮದುವೆ ಇದು ರಾಪು ರಾಜಪುರೋಹಿತದ್ದು ಸೊ ಅವನು ಇದಕ್ಕೆ ಉಂಡೆ ಎಷ್ಟು ತಪ್ಪದು ಮಾಡ್ತಾರೆ ಅಂತ ಎಲ್ಲ ಮಾಡಿ ಇಷ್ಟಿಷ್ಟು ದಪ್ಪದ ಉಂಡೆ ತಿರುಪ್ತಿ ಉಂಡೆ ಇದೆಯಲ್ಲ ಅಷ್ಟು ದಪ್ಪದು ಅವ್ರು ಒಂದು ಕೊಡೋದು ಬರ್ತಿ ಎತ್ಕೊಂಡ್ಬರ್ತಾರೆ ಲಕ್ಷ್ಮಣ್ ಹ್ಞೂ ಅಂತ ಸರಿ ಎಲ್ಲರೂ ಎಂಟು ಜನ ಕೂತ್ಕೋತಾರೆ ಅಲ್ಲಿ ಇವ್ರ ಪಾತ್ರನೇ ಭಾಳ ಮಿಂಚೋದಿ ಗೋಡೆ ಲಕ್ಷ್ಮೀ ನಾಡೋರು ಎಲ್ಲರೂ ತೊಗೊಂಡು ತಿಂತಾರೆ ಮೊದಲು ಯಾವ್ದು ತೊಗೊಂಡಿದ್ದಾನೆ ಆ ಲಾಡು ತೊಗೊಂಡಿದ್ದು ಹಿಂಗೆ ಹಿಡ್ಕೋಣ ಅಂತಾರೆ ಹಿಂಗಂತಾರೆ ಹಿಂಗಂದ ತಕ್ಷಣ ಲೋ ವಿಷನು ಸಿಗಿದೆಯಲ್ಲೋ ಅಂತಾರೆ ಇದರಲ್ಲಿ ವಿಷ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳಿರ್ತಾರೆ ಅನ್ನೊಬ್ ಇವರು ರಾಜಾನಂದ ಅನ್ನೊಂದು ಎಂಟಿ ಸೊ ಹೇಳ್ಬಿಟ್ಟಿರ್ತಾರಲ್ಲ ಅಂದ್ಬಿಟ್ಟಿದ್ದಾರೆ ನೋಡ್ತಾರೆ ಹೌದಾ ಎಲ್ಲರೂ ತಿಂತಾರೆ ವಿಷ ಅದು ಲಡ್ಡು ಉಂಡೆ ಅದು ಲಾಡು ಅದು ಚೆನ್ನಾಗಿರುತ್ತೆ ವಿಷ ಅಂದ್ಬಿಟ್ರೆ ಎಲ್ಲ ತಿನ್ಬಿಡ್ತಾರೆ ವಿಷ ತಿಂದ ಮೇಲೆ ಎಲ್ಲರೂ ಅಲ್ಲಿ ಚೆನ್ನಾಗಿದೆ ಎಲ್ಲರೂ ಕೂಡ ಒಂದು ಹತ್ರ ವಿಭಿನ್ನವಾಗಿದ್ದಾರೆ ಎಲ್ಲರೂ ಏನಾದರೂ ವಿಷ ತಿಂದ ಸತ್ತೋದ್ರು ಸತ್ತು ಹೋದರು ಸೊ ಅಲ್ಲೇ ಅವರುಗಳೇನೆ ಸತ್ತೋದ್ರು ತಿಳ್ಕೊಂಡು ಢಂಗ್ 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 ಅಂತ ಬಂದ್ಬಿಡ್ತಾರೆ ಸತ್ತು ಹೋದ್ಮೇಲೆ ಭಾಳ ಮಜಾ ಇದೆ ನಿಮಗೆ ಇದಕ್ಕೆ ಜ್ಞಾಪಿಸಿದಕ್ಕೆ ನಾನು ಪುನಃ ಎಲ್ಲರೂ ಹೇಳ್ಬೇಕಾಗತ್ತೆ ಇವ್ರು ಈ ಒಂಬತ್ತು ಜನನೂ ಕೂಡ ಈ ಮನೆ ಮುಂದೆ ಬ್ಯಾಡಕೊಳೋ ನಾವೆಲ್ಲ ಇಲ್ಲ ಮನೆ ಒಳಗೇ ಮನೆ ಒಳಗೇನೆ ಮಲ್ಕೊಂಬಿಟ್ರೆ ಭಾಳ ಕಷ್ಟ ಆಗುತ್ತೆ ಬೇಡ ಕಣೋ ನಮ್ಮ ನಮ್ಮ ಗುರುಗಳಿಗೆ ಕಷ್ಟ ಆಗುತ್ತೆ ನಾವೆಲ್ಲ ಹೋಗಿದ್ದೆ ಜಗಲಿ ಮೇಲೆ ಸತ್ತೋಗೋಣ ಅಂದ್ಬಿಟ್ಟು ಬಂದಿದ್ದೇನೆ ಜಗಲಿ ಮೇಲೆ ಸತ್ತೋಗ್ತಾರೆ ಜಗಲಿ ಮೇಲೆ ಸತ್ತ ರಾಜಬಟ್ರು ಬರ್ತಾರೆ ರಾಜಬೊಟ್ರೆ ಬಂದ ತಕ್ಷಣ ಇವ್ರನ್ನೆಲ್ಲ ಕರ್ಕೊಂಡೋಗಿದ್ದಾನೆ ಅರಮನೆ ಕರ್ಕೊಂಡು ಹೋಗ್ತಾರೆ ಪೆದ್ದನ ಮಕ್ಕಳು ಇವರು ಅರಮನೆಗೆ ಹೋದರೆ ಅದು ದೊಡ್ಡ ಇವನ ಸಭೆ ಮಹಾರಾಜನ ಸಭೆ ಇಂದಿನ ಸಭೆ ಅಂದ್ಕೊಂಬಿಟ್ಟು ರಂಬೆ ಉರುಸಿ ಮೇನ್ಗೆ ತಿಳೋದು ಎಲ್ಲ ಕೇಳ್ತಾರೆ ಈ ಥರನೇ ಹೋಗ್ತಾ ಇರುತ್ತೆ ಬಟ್ ಭಾಳ ಚೆನ್ನಾಗಿ ಪಾರ್ಟ್ ಮಾಡಿದ್ದಾರೆ ನೀವು ಕೇಳೋ ಪ್ರಶ್ನೆ ಏನು ಅಂದರೆ ಇವರೆಲ್ಲ ಹಳೆ ಮನೆ ಒಂದು ಅರಮನೆ ಒಳಗೆ ನುಗ್ಗುತ್ತಾರೆ ನುಗ್ಗಿದ್ದು ಮಾಡಿದ್ಮೇಲೆ ಊಟ ಮಾಡೋಕ್ಕಿಂತ ಮುಂಚೆ ಗುಡ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ದೇವ್ರ ಪೂಜೆ ಮಾಡಬೇಕು ದೇವ್ರ ಪೂಜೆ ಮಾಡಿದ್ಮೇಲೆ ನಾವು ಊಟ ಮಾಡಬೇಕು ಹೇ ದೇವ್ರ ಪೂಜೆ ಮಾಡಬೇಕು ಬಂಡ್ರೋ ಅಂದ್ಬಿಟ್ಟು ಹೋಗ್ತಾರೆ ಗಣಪ ಹೋದರೆ ಇಲ್ಲಿ ಏನಾಗುತ್ತೆ ಅಂದರೆ ಇವನ ರಾಜನ ಸಾಯಿಸಬೇಕು ಇವ್ರನ್ನ ಸಾಯಿಸ್ಬೇಕು ಅಂತ ರಾಜ್ ಭಟ್ರು ಇವ್ರು ಕೇಳೋಕ್ಕೆ ಮಂತ್ರಿ ಪ್ಲ್ಯಾನ್ ಮಾಡಿ ಬೇರೆಯವ್ರನ್ನ ಕಳ್ಸಿಬಿಟ್ಟಿರ್ತಾನೆ ಅದೇನು ಇಲ್ಲಿ ರಾಜನ ಸಾಯಿಸ್ಬೇಕು ಅನ್ನೋ ಟೈಮಲ್ಲಿ ಇವರು ಪೂಜೆ ಮಾಡೋಕೆ ಶುರು ಮಾಡ್ತಾರೆ ಪೂಜೆ ಮಾಡೋಕ್ಕೆ ಶುರು ಮಾಡಿ ಗಂಟೆ ಅಲ್ಲಾಡಿಸ್ತಾ ಇದ್ದ ಆಡಿಸಿದಂಗೆ ಇವ್ಳಿಗೆ ಎಚ್ಚರ ಆಗಿಬಿಡುತ್ತೆ ಅವ್ರಿಗೆ ಅವ್ರು ಬಂದು ನೋಡ್ತಾರೆ ಅವರು ದೇವಕನ್ಯಾ ಅವರು ಅವ್ರ ದೃಷ್ಟಿಲಿ ಈ ಗೋಡೆ ಲಕ್ಷ್ಮೀನಾರಾಯಣ ಇದ್ದಾರಲ್ಲ ನೀವು ಕೇಳ್ತಿದ್ರಲ್ಲ ಪ್ರಶ್ನೆ ಆ ಗೋಡೆ ಲಕ್ಷ್ಮೀನಾರಾಯಣ ಇದ್ದಕ್ಕಿದ್ದಂಗೆ ಅವನಿಗೆ ವಿನಾಯಕನ ಥರ ಕಾಣಿಸ್ಬಿಡ್ತಾರೆ ನಾವು ಅಲ್ಲಿ ಚೆನ್ನಾಗಿ ಮಾಡಿದ್ದೀವಿ ಒಬ್ಬ ಇನ್ನೊಬ್ಬನಿಗೆ ಸೊಂಡ್ಲು ಗಿಂಡ್ಲು ಎಲ್ಲ ಇಟ್ಟು ವಿನಾಯಕನ ಥರನೇ ಅವನು ಇದು ಮಾಡ್ತಾ ಇರೋದು ಸೊ ಆ ಜಾಗದಲ್ಲಿ ಅವಳು ವಿನಾಯಕನ ನೋಡಿದ ತಕ್ಷಣ ಅವಳು ಕೈ ಮುಗೀಶ್ವರು ನೋಡ್ತಾಳೆ ಸೊ ಈ ಥರ ಆಮೇಲೆ ಮುಂದೆ ಹೋಗುತ್ತೆ ಸೊ ಇಲ್ಲಿವರೆಗೂ ನೀವು ಕೇಳಿದ್ದ ಪಾತ್ರ ಇಲ್ಲಿವರೆಗೂ ಬಂದಿದೆ ಬಟ್ ತುಂಬ ಚೆನ್ನಾಗಿತ್ತು ಅಲ್ಲಿ ಆಮೇಲೆ ಮುಂದೆ ಕತೆ ಚೆನ್ನಾಗಿ ಹೋಗುತ್ತೆ ಗೋಡಿ ಲಕ್ಷ್ಮೀನಾರಾಯಣರು ಆಮೇಲೆ ಇತ್ತೀಚೆಗೆ ಭಾಷ್ಯಂ ಸರ್ಕಲಲ್ಲಿ ಒಂದು ಹೋಟ್ಲು ಇಟ್ಕೊಂಡಿದ್ರು ಭಾಷ್ಯಮ್ ಸರ್ಕಲಲ್ಲಿ ಇವತ್ತು ಕೆನರಾ ಏನೋ ಅಂತ ಇದೆ ಅದು ಎದುರುಗಡೆ ಈಗ ಅದರ ಪಕ್ಕದಲ್ಲಿ ಅಡಿಯರ್ ಹೋಟ್ಲಿದೆ ಅಡಿಯಾರ್ ಲಂಚ್ ಅದು ಅದರ ಪಕ್ಕ ಅದು ಅದ್ರ ಕಾರ್ನರಲ್ಲೇ ಒಂದು ಹೋಟ್ಲು ಇಟ್ಕೊಂಡಿದ್ರು ಭಾಳ ದಿವಸ ನಡೆಸ್ತಾ ಇದ್ರು ಆಮೇಲೆ ನಾನು ಒಂದೆರಡು ಸತಿ ಹೋಗುವಾಗ ಆ ಕಡೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ದೆ ಆಮೇಲೆ ಆ ಹೋಟ್ಲು ಕೊಟ್ಬಿಟ್ರೆ ಅಂತ ಕೊಟ್ಬಿಟ್ಟು ಅಂತ ಕೇಳಿದೆ ಆಮೇಲೆ ಕೋರ್ಸ್ ಅವರು ಕೂಡ ಇದಾರೋ ಇಲ್ಲೋ ಗೊತ್ತಿಲ್ಲ ಬಹುಶಃ ಇಲ್ಲ ಅಂತ ಕಾಣಿಸುತ್ತೆ ಇದ್ರೆ ಸಂತೋಷ ಇಲ್ಲದೇ ಇದ್ದರೆ ಅವ್ರ ಶಾಂತಿ ನಾನು ನಾವು ದ್ವಾರಕೇಶ್ ಕಂಪನಿಯೆಲ್ಲ ಆ ಥರ ಎಲ್ಲ ಚೀಟಿಂಗ್ ಮಾಡಲ್ಲ ನಾವು ಇದರಲ್ಲಿ ಹೃದಯ ಗೀತೆಯಲ್ಲಿ ವಿಷ್ಣು ಹೇಳಿದ್ದ ಹಂಡ್ರೆಡ್ ಡೇಸ್ ಆದರೆ ನೀನು ಏನು ಮಾಡ್ತೀಯದ ಫಸ್ಟ್ ಶೋಗೆ ಹಂಡ್ರೆಡ್ ಡೇಸ್ ಆದರೆ ಎಲ್ರಿಗೂ ಲಾಡು ಕೊಡ್ತೀನಿ ಥಿಯೇಟ್ರಲ್ಲಿ ಅಂತ ಹೇಳಿದ್ದೆ ಅವ್ನು ಹೇಳ್ದೆ ನೀವು ಹಂಡ್ರೆಡ್ ಡೇಸ್ ಬಂದುಬಿಡ್ತು ಏ ಲಾಡು ಎಲ್ಲ ನೀನು ಹಂಗೆ ಕೊಡ್ಕೊಡ್ತು ಕಣ ಈ ಚಿಕ್ಕದಾಗಿ ಕೊಡಬೇಡ ನೀನು ತಿರುಪ್ತಿ ಉಂಡೆ ಥರ ಇರಬೇಕು ಅಂದರು ಇಷ್ಟು ಇಷ್ಟು ದಪ್ಪ ಉಂಡೆ ಮಾಡಿಕೊಟ್ಟಿದ್ದೀವಿ సుళ్ళద అయ్యు స్టేట్సల్ సర్ మార్నింగ్ షో హౌస్ఫుల్గా అసలు ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ